ಗುಜರಾತ್ನಲ್ಲಿ ಬಿಜೆಪಿ ಏನು ಮುನ್ನಡೆಯನ್ನು ಪಡಿತಾ ಇದೆ, ಹಿಮಾಚಲ ಪ್ರದೇಶದಲ್ಲೂ ಸಹ ಬಹಳಷ್ಟು ಸ್ಥಾನಗಳನ್ನು ಬಿಜೆಪಿ ಗೆಲ್ತಾ ಇದೆ, ಇದಕ್ಕೆ ಸಂಭ್ರಮಾಚರಣೆ ದೇಶಾದ್ಯಂತ ನಡೀತಾ ಇದೆ. ಅದೇ ರೀತಿ ಶಿವಮೊಗ್ಗದಲ್ಲಿಯೂ ಸಹ ಬಿಜೆಪಿ ಕಚೇರಿ ಎದುರಿಗೆ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮವನ್ನು ಆಚರಣೆ ಮಾಡಿದರು. ಬಹಳಷ್ಟು ಕಾರ್ಯಕರ್ತರು ಮುಖಂಡರು ಆ ಸಂದರ್ಭದಲ್ಲಿ ಬಿಜೆಪಿ ಕಚೇರಿ ಎದುರಿಗೆ ಇದ್ದರು. ಅಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಸ್ಯ ಚನ್ನಬಸಪ್ಪ, ಸುಡ ಮಾಜಿ ಅಧ್ಯಕ್ಷ ಜ್ಞಾನೇಶ್ವರ್ ಸೇರಿದಂತೆ ಹಲವು ನಾಯಕರು, ರತ್ನಾಕರ್ ಶೆಣೈ ಅವರು, ನಾಗರಾಜ್ ಅವರು, ದತ್ತಾತ್ರೇಯ ಅವರು, ಹೀಗೆ ಹಲವು ನಾಯಕರು ಬಿಜೆಪಿ ಕಚೇರಿ ಎದುರಿಗೆ ನಿಂತು ಬಿಜೆಪಿಯ ಈ ಗೆಲುವಿಗೆ ಸಂಭ್ರಮವನ್ನು ಆಚರಣೆ ಮಾಡಿದರು. ಗುಜರಾತ್ನಲ್ಲಿ ಇನ್ನೇನು ಕೆಲವು ಸ್ಥಾನಗಳು ಘೋಷಣೆ ಆಗಿದೆ, ಅಲ್ಲಿ ಬಹುಮತ ಪಡೆಯುವಂಥ ಗ್ಯಾರಂಟಿ, ಹಾಗಾಗಿ ಅಲ್ಲಿ ನಮಗೆ ಅಧಿಕಾರ ಮಾಡೋದು ಗುಜರಾತ್ನಲ್ಲಿ ಬಹಳ ಖಚಿತವಾಗಿದೆ ಅಂತೇಳಿ ಬಿಜೆಪಿಯವರ ವಿಶ್ವಾಸ ಆಗಿದೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಅತಂತ್ರ ಸರ್ಕಾರ ಆಗುತ್ತೆ, ಅಲ್ಲಿ ಯಾರಿಗೂ ಸಹ ಬಹುಮತ ಸಿಗೋದಿಲ್ಲ, ಅಲ್ಲಿಯೂ ಸಹ ಬಿಜೆಪಿ ಅಧಿಕಾರ ಮಾಡೋದು ಖಚಿತ ಅನ್ನೋದು ಈ ಎಲ್ಲ ಬಿಜೆಪಿ ನಾಯಕರ ವಿಶ್ವಾಸ ಆಗಿದೆ. ಹಾಗಾಗಿ ಎಲ್ಲ ಬಿಜೆಪಿ ನಾಯಕರು ಶಿವಮೊಗ್ಗ ಬಿಜೆಪಿಯ ಕಚೇರಿ ಎದುರಿಗೆ ನಿಂತು ಘೋಷಣೆಯನ್ನು ಕೂಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ವಿಶ್ವಾಸ್ ಇದ್ದಾರೆ, ಭಾಳಷ್ಟು ನಾಯಕರು ಸಹ ಇದ್ದಾರೆ, ಸುರೇಖಾ ಮುರಳೀಧರ್ ಇದ್ದಾರೆ, ಸುನೀತಾ ಅವರಿದ್ದಾರೆ, ಎಲ್ಲ ನಾಯಕರು, ಸುನೀತಾ ಅಣ್ಣಪ್ಪ ಇದ್ದಾರೆ, ಭಾಳಷ್ಟು ನಾಯಕರು ಬಿಜೆಪಿ ನಾಯಕರು ಬಿಜೆಪಿಯ ಕಚೇರಿ ಎದುರಿಗೆ ನಿಂತು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ.